ಆಮೇಲೆ ಶೆಸ್ಗಳು ಸುಮಾರು 40,000 ಕೋಟಿ 30,000 ಕೋಟಿ ಒಟ್ಟು 4,72,000 ಕೋಟಿ ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತಕ್ಕಂಥದ್ದು ಇಲ್ಲಿ ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ ನರೇಂದ್ರ ಮೋದಿ ಅವರಿಂದ ಅದು ಇನ್ನೊಂದು ನಿಮಗೆ ಹೇಳಕ್ಕೆ ಬಯಸ್ತೇನೆ ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಯಾತಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಂತಂದರೆ ಈ 52,000 ಲಂಬಾಣಿ ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತ ಥ್ಯಾಂಕ್ಸ್ ಹೇಳಿದ್ದಾರೆ ನೋಡಿದ್ರದು 52,00,000 ಕಾಗೋಡು ತಿಮ್ಮಪ್ಪ ಇದ್ದಾಗ ನಾವು ಈ ತಾಂಡಗಳನ್ನು ಗೊಲ್ರಟ್ಟಿಗಳನ್ನು ಕುರುಬರಟ್ಟಿಗಳನ್ನು ನಾಯಕರಟ್ಟಿಗಳನ್ನು ಮಜರೆಗಳನ್ನು ಅವ್ರನ್ನ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಾನೂನಿಗೆ ತಿದ್ದುಪಡಿ ತಂದವರು ನಾವು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಯಾಗಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ಗೆ ತಿದ್ದುಪಡಿ ಮಾಡಿ ಫಾರೆಸ್ಟ್ ಆ್ಯಕ್ಟ್ಗೆ ತಿದ್ದುಪಡಿ ಮಾಡಿ ಎಲ್ಲ ತಾಂಡಗಳನ್ನು ಗೊಲ್ರಟ್ಟಿಗಳನ್ನು ಮಜರೆಗಳನ್ನು ಹೇಗೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದರು ಅದು ಖಾಸಗಿ ಜಮೀನಲ್ಲಿರಲಿ ಫಾರೆಸ್ಟ್ ಜಮೀನಲ್ಲಿರಲಿ ಇಲ್ಲ ಗೌರ್ಮೆಂಟ್ ಜಮೀನಲ್ಲಿರಲಿ ಇವೆಲ್ಲವೂ ಕೂಡ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ವಾಸಿಸುವವನೇ ಮನೆ ಒಡೆಯ ಅಂತೇಳಿ ನಾವು ತಿದ್ದುಪಡಿ ಮಾಡಿದ್ದು ಅದನ್ನು ನಮ್ಮ ಸಾಧನೆ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಹಕ್ಕುಪತ್ರ ಕೊಡಿಸ್ಬಿಟ್ಟು ಧನ್ಯವಾದಗಳನ್ನು ಹೇಳಿದ್ದಾರೆ ನೋಡಿ ಹೆಂಗೆ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮನ ಸಿ ಪರಮೇಶ್ ಎಂಥವನ ಹೆಸರು ಪರಮೇಶ್ವರನ ಅವನ ಹೆಸರೇನು ಶಿವಮೂರ್ತಿ ನಾಯಕ್ ಇಲ್ಲ ಇಲ್ಲ ಶಿವಮೂರ್ತಿ ನಾಯಕ್ ನಾವು ಒಬ್ಬರನ್ನ ಅಧ್ಯಕ್ಷರನ್ನು ಮಾಡಿದ್ದು ಅವರಿಂದ ರಿಪೋರ್ಟ್ ತರಿಸ್ಕೊಂಡು ನರಸಿಂಹಯ್ಯ ನರಸಿಂಹಯ್ಯ ಅನ್ನೋರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಆ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ಆಧಾರದ ಮೇಲೆ ತಿದ್ದುಪಡಿ ಮಾಡಿ ರೆವಿನ್ಯೂ ಗ್ರಾಮ್ಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ಈಸ್ ಎ ರಿಟೈರ್ಡ್ ಆಫೀಸರ್ ಆಮೇಲೆ ಈರಾ ನಾಯ್ಕ್ ಅಂತೇಳಿ ನಮ್ಮ ಅವರು ಬಂಜಾರ ಸಮಾಜಕ್ಕೆ ಸೇರಿದವರು ಅವ್ರಿಗೊಂದು ರೆವಿನ್ಯೂ ಶೆಲ್ ಮಾಡಿ ಆ ಶೆಲ್ನ ಕೋಆರ್ಡಿನೇಟರ್ ಮಾಡಿ ಅದ್ರ ಮೂಲಕ ರಿಪೋರ್ಟ್ ತರಿಸ್ಕೊಂಡು ನಾವು ಮಾಡಬೇಕು ಅಂತ ಮಾಡಿದ್ದದು ಇದು ಇವ್ರ ಕಾರ್ಯಕ್ರಮ ಅಲ್ಲ ಇವ್ರ ಸಾಧನೆ ಅಲ್ಲ ನಮ್ಮದು ಸಾಧನೆ ಅವ್ರ ಸಾಧನೆ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ಮಾಡಿ ಹಕ್ಕುಪತ್ರ ಎಲ್ಲ ತಯಾರು ಮಾಡೋದು ನಾವೇನೆ ಆದರೆ ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳೋದು ನಾವು ಮಾಡಿದ್ದು ಅಂತೇಳಿ ಬೆನ್ನು ತಟ್ಟಿಕೊಳ್ತಕ್ಕಂಥ ಕೆಲಸ ಮಾಡಿದ್ದು ನಾನು ಸುಮ್ಮನೆ ಇಂಥದ್ದು ಒಂದು ಉದಾಹರಣೆ ಹೇಳಿದೆ ಈ ಥರದ್ದು ಬೇಕಾದಷ್ಟು ನಾವು ಮಾಡಿದಂಥ ಕೆಲಸಗಳನ್ನು ಅವ್ರು ಮಾಡಿದ್ದು ಅಂತ ಬೆನ್ನು ತಟ್ಟಿಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಟ್ಟಾರೆಯಾಗಿ ಇದು ನಾನು ಮೊದಲೇ ಹೇಳದಂತೆ ಇದು ಒಂದು ಅತ್ಯಂತ ನಿರಾಶಾದಾಯಕವಾದಂಥ ಚುನಾವಣಾ